ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಿಮ್ಮೆಲ್ಲರಿಗೂ BRN ಟ್ಯುಟೋರಿಯಲ್ಸ್ ಗೆ ಸ್ವಾಗತ. ನಾನ್ ನಿಮ್ಮ ಬಿಂದು ರವೀಂದ್ರ. ಇಂದಿನ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಮನೋವಿಜ್ಞಾನವು ಪ್ರಾಚೀನವಾಗಿ ಆತ್ಮದ ಅಧ್ಯಯನವಾಗಿತ್ತು. ಈ ಸೈಕಾಲಜಿ ಅಂತಕ್ಕಂಥದ್ದು ಪ್ರಾಚೀನವಾಗಿ ಸ್ಟಡಿ ಆಫ್ ಸೋಲ್ ಅಂತ ಅನ್ಸ್ಕೊಂಡಿತ್ತು. ನಂತರ ಶೈಕ್ಷಣಿಕ ಮನೋವಿಜ್ಞಾನವು ಆಧುನಿಕವಾಗಿ ವರ್ತನೆಯ ಅಧ್ಯಯನವಾಗಿದೆ. ಈ ಎಜುಕೇಶನ್ ಸೈಕಾಲಜಿ ಅಂತಕ್ಕಂಥದ್ದು ಆಧುನಿಕವಾಗಿ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಅನ್ಸ್ಕೊಂಡಿದೆ. ಮನೋವಿಜ್ಞಾನ ಎಂಬ ಪದವು ಸೈಕಾಲಜಿ ಎಂಬ ಇಂಗ್ಲಿಷ್ ಪದದ ಕನ್ನಡ ರೂಪ. ಇದು ಗ್ರೀಕ್ ಭಾಷೆಯ ಸೈಕೋ ಮತ್ತು ಲೋಗಸ್ ಎಂಬ ಪದದಿಂದ ಬಂದಿದೆ. ಸೈಕೋ ಎಂದರೆ ಆತ್ಮ, ಲೋಗಸ್ ಎಂದರೆ ಅಧ್ಯಯನ, ಅಂದ್ರೆ ಆತ್ಮದ ಅಧ್ಯಯನ ಎಂದರ್ಥ. ಸೈಕಾಲಜಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ಮನೋವಿಜ್ಞಾನಿ ರುಡಲ್ಫ್ ಗೆಕ್ಲೆ. ಇವರು 1790 ಬಳಸ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ರವರು ಮನೋವಿಜ್ಞಾನದ ಪಿತಾಮಹ. ವಿಲ್ಹೆಲ್ಮ್ ಉಂಟ್ ಅವರು ಆಧುನಿಕ ಮನೋವಿಜ್ಞಾನದ ಪಿತಾಮಹ. ಅಂದ್ರೆ ಫಾದರ್ ಆಫ್ ಸೈಕಾಲಜಿ ಬಂದ್ಬಿಟ್ಟು ಸಿಗ್ಮಂಡ್ ಫ್ರಾಯ್ಡ್ ಅವರು, ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಬಂದ್ಬಿಟ್ಟು ವಿಲ್ಹೆಲ್ಮ್ ಉಂಟ್ ಅವರು. ಈ ಎರಡು ನಿಮಗೆ ತುಂಬಾ ಚೆನ್ನಾಗಿ ನೆನಪಿರಲಿ ಸ್ನೇಹಿತರೆ. ಮೊದಲನೇದಾಗಿ ಪದಯುತ್ಪತ್ತಿಯ ಪ್ರಕಾರ ಮನೋವಿಜ್ಞಾನವೆಂದರೇನು? ಇದಕ್ಕೆ ಉತ್ತರ, ಆತ್ಮದ ಅಧ್ಯಯನ, ಇಸ್ ಎ ಸ್ಟಡಿ ಆಫ್ ಸೋಲ್ ಅಂತ. ನಂತರ ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನಿದರ ಅಧ್ಯಯನವಾಗಿದೆ. ಇದಕ್ಕೆ ಉತ್ತರ, ವರ್ತನೆ ಅಥವಾ ಬಿಹೇವಿಯರ್. ಮೂರನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆ ಆಗಿದೆ? ಇದಕ್ಕೆ ಉತ್ತರ, ಅನ್ವಯಿಕ ಮನೋವಿಜ್ಞಾನ ಅಂದ್ರೆ ಅಪ್ಲೈಡ್ ಸೈಕಾಲಜಿ. ನಾಲ್ಕನೇದಾಗಿ ಬುದ್ಧಿಶಕ್ತಿಯನ್ನು ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ? ಇದಕ್ಕೆ ಉತ್ತರ, ಸಾಮಾನ್ಯ ಮನೋವಿಜ್ಞಾನ ಅಂದ್ರೆ ಜನರಲ್ ಸೈಕಾಲಜಿ. ಐದನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ? ಇದಕ್ಕೆ ಉತ್ತರ, ವರ್ತನೆ. ಈ ಎಜುಕೇಶನ್ ಸೈಕಾಲಜಿ ಅಂತಕ್ಕಂಥದ್ದು ಬಿಹೇವಿಯರ್ ಅನ್ನು ಸ್ಟಡಿ ಮಾಡುತ್ತೆ. ಆರನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನ ಮೂಲತಃ ಈ ಎಜುಕೇಶನ್ ಸೈಕಾಲಜಿ ಅಂತಕ್ಕಂಥದ್ದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ ಅಂದ್ರೆ ಟೀಚರ್ ಮತ್ತೆ ಲರ್ನರ್ ಅಥವಾ ಪೀಪಲ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್, ಈ ಟೀಚರ್ ಮತ್ತೆ ಸ್ಟೂಡೆಂಟ್ ಸೈಕಾಲಜಿ ಅಂತ ಆಗುತ್ತೆ. ನಂತರ ಏಳನೇದಾಗಿ ಅಂತರಾವಲೋಕನ ವಿಧಾನ, ಇದು ವ್ಯಕ್ತಿನಿಷ್ಠವಾದದ್ದು. ಎಂಟನೇದಾಗಿ ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು ರಚನಾವಾದಿಗಳು. ಈ ರಚನಾವಾದಿಗಳು ಅಂತರ್ವೀಕ್ಷಣಾ ವಿಧಾನವನ್ನ ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸುತ್ತಾರೆ. ಒಂಬತ್ತನೇದಾಗಿ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು, ಇದಕ್ಕೆ ಉತ್ತರ, ವಿಲ್ಹೆಲ್ಮ್ ಉಂಟ್. ಈ ವಿಲ್ಹೆಲ್ಮ್ ಉಂಟ್ ಅವರು ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನ ಸ್ಥಾಪಿಸುತ್ತಾರೆ. ಹತ್ತನೇದಾಗಿ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಇಲ್ಲಿ ಸ್ಥಾಪಿಸಲಾಯಿತು, ಇದಕ್ಕೆ ಉತ್ತರ, ಲಿಫ್ಟಿಂಗ್. ಈ ಲಿಫ್ಟಿಂಗ್ ನಲ್ಲಿ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನ ಸ್ಥಾಪಿಸಲಾಗುತ್ತೆ. ಹನ್ನೊಂದನೇದಾಗಿ ಅಂತರ್ವೀಕ್ಷಣ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿಗಳು ವರ್ತನವಾದಿಗಳು. ಈ ವರ್ತನವಾದಿಗಳು ಅಂತರ್ವೀಕ್ಷಣ ವಿಧಾನವನ್ನ ಟೀಕಿಸಿದಂತಹ ಮನೋವಿಜ್ಞಾನಿಗಳು. ಹನ್ನೆರಡನೇದಾಗಿ ವರ್ತನೆಯ ಅಧ್ಯಯನದ ತುಂಬಾ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನವೆಂದರೆ ಉತ್ತರ, ಪ್ರಾಯೋಗಿಕ ವಿಧಾನ. ಹದಿಮೂರನೇದಾಗಿ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ಮನೋವಿಜ್ಞಾನಿಕ ವಿಧಾನ ವ್ಯಕ್ತಿ ಅಧ್ಯಯನ ಅಂದ್ರೆ ಕೇಸ್ ಸ್ಟಡಿ. ಇದರ ಮೂಲಕ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಪ್ರಾಬ್ಲಮ್ಸ್ ಇದೆ ಅಂದಾಗ ಅವನ್ನ ಡೀಪ್ ಆಗಿ ಸ್ಟಡಿ ಮಾಡಲಿಕ್ಕೆ ಈ ಒಂದು ವಿಧಾನವನ್ನ ಬಳಸ್ತೇವೆ. ಹದಿನಾಲ್ಕನೇದಾಗಿ ಪ್ರಶ್ನಾವಳಿಯ ವಿಧಾನವನ್ನು ಪರಿಚಯಿಸಿದವರು, ಇದಕ್ಕೆ ಉತ್ತರ, ಸ್ಟೇನ್ಲಿ ಹಾಲ್. ಈ ಸ್ಟೇನ್ಲಿ ಹಾಲ್ ಕ್ವಶ್ಚನರ್ ಮೆಥಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹದಿನೈದನೇದಾಗಿ ಕಿಂಡರ್ ಗಾರ್ಡನ್ ವಿಧಾನದ ಶಿಕ್ಷಣವನ್ನ ಪರಿಚಯಿಸಿದ ಶಿಕ್ಷಣ ತಜ್ಞರು, ಇದಕ್ಕೆ ಉತ್ತರ, ಫ್ರೆಡರಿಕ್ ಪ್ರೊಬೆಲ್. ಈ ಪ್ರೊಬೆಲ್ ಅವರು ಕಿಂಡರ್ ಗಾರ್ಟನ್ ಮೆಥಡ್ ಎಜುಕೇಶನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಂತರ ಹದಿನಾರನೇದಾಗಿ ಶಿಕ್ಷಕರ ತರಬೇತಿಗಾಗಿ ಮೊದಲಿಗೆ ತರಬೇತಿ ಶಾಲೆಯನ್ನ ಆರಂಭಿಸಿದವರು, ಉತ್ತರ, ಜಾನ್ ಹೆನ್ರಿ ಪೆಸ್ಟಾಲಜಿ. ಇವರು ಟೀಚರ್ಸ್ ಟ್ರೈನಿಂಗ್ಗೋಸ್ಕರ ಫಸ್ಟ್ ಟೈಮ್ ಟ್ರೈನಿಂಗ್ ಸ್ಕೂಲ್ ಅನ್ನ ಇವರು ಓಪನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಹದಿನೇಳನೇದಾಗಿ ವರ್ಣತಂತುಗಳಲ್ಲಿ ಅನುವಂಶೀಯ ಗುಣಗಳನ್ನ ಹೊಂದಿರುವ ಅಂಶಗಳು ಯಾವಿವು? ಇದಕ್ಕೆ ಉತ್ತರ, ಗುಣಾಣುಗಳು. ಈ ಕ್ರೋಮೋಸೋಮ್ಸ್ ಅಲ್ಲಿ ಅನುವಂಶೀಯ ಗುಣಗಳನ್ನು ಹೊಂದಿರತಕ್ಕಂಥ ಅಂಶ ಅಂತಂದ್ರೆ ಗುಣಾಣುಗಳು. ಹದಿನೆಂಟನೇದಾಗಿ 23ನೇ ಜೊತೆ ವರ್ಣತಂತುಗಳನ್ನು ಈ ರೀತಿಯಲ್ಲಿ ಕರೆಯುವರು, ಇದಕ್ಕೆ ಉತ್ತರ, ಲಿಂಗ ನಿರ್ಧಾರಕ ವರ್ಣತಂತು ಅಂದ್ರೆ ದಿ ಜೆಂಡರ್ ಡಿಟರ್ಮಿನೆಂಟ್ ಕ್ರೋಮೋಸೋಮ್ ಅಂತ ಕರೀತಾರೆ. ಹತ್ತೊಂಬತ್ತನೇದಾಗಿ ಎಕ್ಸ್ ಮತ್ತು ವೈ ವರ್ಣತಂತುಗಳೆರಡು ಕಂಡು ಬರುವುದು ಈ ಕೆಳಗಿನ ಯಾವ ಕೋಶಗಳಲ್ಲಿ? ಇದಕ್ಕೆ ಉತ್ತರ, ಗಂಡು ಲಿಂಗಾಣುಗಳು. ಈ ಗಂಡು ಲಿಂಗಾಣುಗಳಲ್ಲಿ ಎಕ್ಸ್ ಮತ್ತು ವೈ ವರ್ಣತಂತುಗಳು ಕಂಡು ಬರುತ್ತೆ. ಇಪ್ಪತ್ತನೇದಾಗಿ ಮಗುವಿನ ಲಿಂಗ ನಿರ್ಧಾರವಾಗುವುದು, ಇದಕ್ಕೆ ಉತ್ತರ, ತಂದೆಯ ವರ್ಣತಂತುಗಳಿಂದ. ಈ ತಂದೆ ವರ್ಣತಂತುಗಳಿಂದ ಮಗುವಿನ ಲಿಂಗ ನಿರ್ಧಾರವಾಗುತ್ತೆ. ಇಪ್ಪತ್ತೊಂದನೇದಾಗಿ ಮಾನವನಲ್ಲುಂಟಾಗುವ ಗುಣಾತ್ಮಕ ಬದಲಾವಣೆಗಳನ್ನ ಡ್ಯಾಶ್ ಎಂದು ಕರೆಯುವರು, ಇದಕ್ಕೆ ಉತ್ತರ, ವಿಕಾಸ. ಇಪ್ಪತ್ತೆರಡನೇದಾಗಿ ಪರಿಪಕ್ವನಕ್ಕಿಂತ ಮುಂದಾಗಿ ತರಬೇತಿ ನೀಡುವುದು, ಇದಕ್ಕೆ ಉತ್ತರ, ಸಾಮಾನ್ಯವಾಗಿ ನಿರರ್ಥಕ.
23ನೇದಾಗಿ ವ್ಯಕ್ತಿಯ ಬೆಳವಣಿಗೆಯ ಯಾವ ಅವಧಿಯನ್ನು ಕೂಟಯುಗ ಎಂದು ಕರೆಯುತ್ತಾರೆ? ಇದಕ್ಕೆ ಉತ್ತರ ಉತ್ತರ ಬಾಲ್ಯ. 24ನೇದಾಗಿ ವ್ಯಕ್ತಿಯ ಜೀವಮಾನದ 6-12 ವಯಸ್ಸಿನವರೆಗೆ ಇರುವ ಅವಧಿಯನ್ನು ಏನೆಂದು ಕರೆಯುವರು? ಉತ್ತರ ಉತ್ತರ ಬಾಲ್ಯ. 25ನೇದಾಗಿ ಕೂಟಪೂರ್ವಯುಗ ಪ್ರಶ್ನಿಸುವ ವಯಸ್ಸು ಮತ್ತು ಅನುಕರಣೆಯ ವಯಸ್ಸು ಎಂದು ಮನೋವಿಜ್ಞಾನಿಗಳು ಪರಿಗಣಿಸಿರುವ ವಿಕಾಸದ ಹಂತ ಯಾವುದು? ಉತ್ತರ ಪೂರ್ವಬಾಲ್ಯ. 26ನೇದಾಗಿ ತಾರುಣ್ಯಾವಸ್ಥೆಯ ಬೆಳವಣಿಗೆಯ ತತ್ವಗಳಲ್ಲಿ ಶೀಘ್ರ ಬೆಳವಣಿಗೆಯ ತತ್ವ ನೀಡಿದವರ್ಯಾರು? ಇದಕ್ಕೆ ಉತ್ತರ ಸ್ಟೇನ್ಲಿ ಹಾಲ್. 27ನೇದಾಗಿ ಹೆಚ್ಚಿನ ದೈಹಿಕ ಶಕ್ತಿ ಬಳಸಿ ಆಟವಾಡುವಂತಹ ಕ್ರೀಡೆಗಳಲ್ಲಿ ಹುಡುಗರ ಆಸಕ್ತಿ ಯಾವ ಹಂತದಲ್ಲಿ ಅತಿ ಹೆಚ್ಚು? ಉತ್ತರ ಉತ್ತರ ಬಾಲ್ಯ. 28ನೇದಾಗಿ ಪಿಯಾಜಿ ಅವರು ಜ್ಞಾನಾತ್ಮಕ ವಿಕಾಸದಲ್ಲಿ ಎಷ್ಟು ಪ್ರಮುಖ ಹಂತಗಳನ್ನು ಗುರುತಿಸಿದ್ದಾರೆ ಅಂತ? ಈ ಪಿಯಾಜಿ ಅವರು ಜ್ಞಾನಾತ್ಮಕ ವಿಕಾಸದಲ್ಲಿ 4 ಪ್ರಮುಖ ಹಂತಗಳನ್ನು ಗುರುತಿಸಿದ್ದಾರೆ. 29ನೇದಾಗಿ ಸಂವೇದನಾ ಗತಿ ಹಂತ ಒಳಗೊಳ್ಳುವ ಕಾಲ ಜೀವನದ ಮೊದಲ 2 ವರ್ಷ. ಈ ಮೊದಲ 2 ವರ್ಷ ಸಂವೇದನಾ ಗತಿ ಹಂತ ಒಳಗೊಳ್ಳುವ ಕಾಲವಾಗಿದೆ. 30ನೇದಾಗಿ ಬ್ರೂನರ್ ಅವರ ಜ್ಞಾನಾತ್ಮಕ ಬೆಳವಣಿಗೆಯ ಹಂತಗಳಲ್ಲಿ ಪ್ರಮುಖ ಅಂಶಗಳ ಸರಿಯಾದ ಅನುಕ್ರಮ. ಇದಕ್ಕೆ ಸರಿಯಾದ ಉತ್ತರ ಕ್ರಿಯೆ, ಬಿಂಬ ಮತ್ತು ಪದಗಳು. ನಾನು ಮಾಡಿದಂತಹ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಮತ್ತು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.